ಗ್ರಾಮ ಸ್ವರಾಜ್ಯ ಗ್ರಾಮ ಉದ್ಧಾರ ಆಯ್ತು ಅಂದ್ರೆ ಈ ದೇಶವೇ ಉದ್ಧಾರ ಆಯ್ತು ಅಂತಕ್ಕಂತ ಮಾತನ್ನ ಹೇಳ್ತಾ ಇದ್ರು. ಅದರಿಂದ ನಿಮ್ಗೊಂದು 50 ವರ್ಷ ಆದ್ಮೇಲೆ ಫಲ ಸಿಗುತ್ತೆ, ಆ ಫಲ ಕೂಡ ನೀವೇ ಅನುಭವಿಸ್ಬೋದು. ಈ ಗ್ರಾಮ ನೈರ್ಮಲ್ಯದ ಬಗ್ಗೆ ತಿಳಿಸ್ಕೊಂಡು ಕೊಡಿ. ಮತ್ತೆ ಇವತ್ತೆಲ್ಲ ಕಣ್ಣಿನ ಚಿಕಿತ್ಸೆ ಇದೆ, ಅವರ ಒಂದು ಬರ್ತಕ್ಕಂತಹ ಆ ಒಂದು ಕಣ್ಣಿನ ರೋಗಿಗಳ ಒಂದು ಶುಶ್ರೂಷೆ ಮಾಡಿ. ನಾಳೆ ತೆಂಗಿನ ಸಸಿ ವಿತರಣೆ ಕಾರ್ಯಕ್ರಮ ಇದೆ, ಅವನ್ನ ವಿತರಣೆ ಮಾಡಲಿಕ್ಕೆ ನೀವು ಸಹಾಯ ಹಸ್ತವನ್ನ ನೀಡಿ. ಹಾಗೆ ಒಂದು ಕಾನೂನು ಅರಿವು ಅಂತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಈ ದೇಶದ ಕಾನೂನನ್ನ ತಿಳ್ಕೊಳ್ಳಿ, ಈ ಕಾನೂನನ್ನ ಗೌರವಿಸಿ. ಸೊ ಇವೆಲ್ಲವನ್ನ ಮಾಡಿ. ನಾನು ಸಹ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಆದಿಚುಂಚನಗಿರಿ ಮಠದಲ್ಲಿ ಓದ್ತಾ ಇದ್ದೆ. ಆಗ ಈ ಒಂದು NSS ಕ್ಯಾಂಪಲ್ಲಿ ನಾನು ಒಬ್ಬ ಶಿಬಿರಾರ್ಥಿ ಆಗಿದ್ದೆ. ಪ್ರತಿಯೊಬ್ಬ ಇಸ್ರೇಲ್ ಪ್ರಜನು ಸಹ ಒಬ್ಬ ಸೈನಿಕರ ರೀತಿಯಲ್ಲಿ ಆ ದೇಶವನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ನೀವು ಅಷ್ಟೇ, ಕೇವಲ ಸ್ವಯಂ ಸೇವೆನಲ್ಲಿ ಈ ಹಳ್ಳಿ ಸೇವೆ ಮಾಡ್ತಕ್ಕಂಥದ್ದಲ್ಲ, ನಮ್ಮ ದೇಶಕ್ಕೆ ಏನಾದರೂ ಒಂದು ವಿಪತ್ತು ಬಂದಾಗ, ನಮ್ಮ ದೇಶಕ್ಕೆ ಏನಾದರೂ ಒಂದು ವಿಕೋಪಗಳಾದಾಗ, ಭೂಕಂಪ ಆದಾಗ, ಈ ತರ ನೀವೆಲ್ಲರೂ ನಿಮ್ದೇ ಆದ ಒಂದು ಟೀಮ್ ಅನ್ನ ಮಾಡಿಕೊಂಡು ಆ ಒಂದು ನೊಂದಂತಹ ಮನಸ್ಸಿಗೆ ಸಹಾಯ ಮಾಡ್ತಕ್ಕಂಥದ್ದು ನಿಮ್ಮ ಧ್ಯೇಯ ಆಗ್ಬೇಕು. ನಮಸ್ಕಾರ, ನಾವು ಸೌಂದರ್ಯ ಸಂಯುಕ್ತ ಪದವಿ ಪೂರ್ವ ಕಾಲೇಜಿಂದ ಬಂದಿದ್ದೀವಿ. ಜಕ್ನಳ್ಳಿ ಗ್ರಾಮದಲ್ಲಿ ನಾವು ಒಂದು ವಾರ್ಷಿಕ ಶಿಬಿರವನ್ನು ಆಯೋಜಿಸಿದ್ದೇವೆ. ಇದು 7 ದಿನಗಳ ವಾರ್ಷಿಕ ಶಿಬಿರ ಆಗಿರುತ್ತೆ. ಸೊ NSS ನಲ್ಲಿ ಅವರು ಪ್ರತಿ ವಾರಾಂತ್ಯದಲ್ಲಿ ಮಾಡುವ ಕಾರ್ಯಕ್ರಮಗಳು, ಸ್ವಚ್ಛತಾ ಅಭಿಯಾನ ಅದೆಲ್ಲ ಮಾಡ್ತೀವಿ ನಾವು. ಹಾಗೆ ಮಕ್ಕಳಿಗೆ ಗ್ರಾಮದಲ್ಲಿ ಅವರು ಹೇಗೆ ಗ್ರಾಮಸ್ಥರ ಜೊತೆ ಹೇಗೆ ಬೆರಿಬೇಕು ಹಾಗೂ ಸಮಾಜದೊಂದಿಗೆ ಹೇಗೆ ಅವರು ಬೆರಿಬೇಕು ಅನ್ನೋದನ್ನ ವಾರ್ಷಿಕ ಶಿಬಿರದಲ್ಲಿ ಕಲಿತಾರೆ. ಸೊ ಈ ವಾರ್ಷಿಕ ಶಿಬಿರದಲ್ಲಿ ಅವರು ಪರಿಸರ ಸಂರಕ್ಷಣೆಯ ಬಗ್ಗೆ, ಆರೋಗ್ಯ ಜಾಗೃತಿ ಬಗ್ಗೆ, ಹಾಗೂ ಇಲ್ಲಿ ಶ್ರಮದಾನ ಮಾಡ್ತಾರೆ, ಹಾಗೆ ಪ್ರಗತಿಪರ ಚಿಂತನೆಗಳು ನಡೆಯುತ್ತೆ ಇಲ್ಲಿ, ಹಾಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ರಾಷ್ಟ್ರೀಯ ಜಾಗೃತಿ ಬಗ್ಗೆ ಅವರು ಇಲ್ಲಿ ಕಲಿತಾರೆ. ಸೌಂದರ್ಯ ಕಾಲೇಜಿನ PU ವಿದ್ಯಾರ್ಥಿಗಳು NSS ಕ್ಯಾಂಪ್ ಅಂತ ನಮ್ಮ ಜಕ್ನಳ್ಳಿ ಗ್ರಾಮದಲ್ಲಿ. ಸೊ ಅದರಿಂದ ಅವರು ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ, ಹೆಲ್ತ್ ಕ್ಯಾಂಪ್ ಫಸ್ಟ್, ಏನು ಕಣ್ಣು ತಪಾಸಣೆ, BP ಶುಗರ್ಗಳು, ಇನ್ನೊಂದು ಹೃದಯಗಳು ಚೆಕ್ ಮಾಡೋದು ಫಸ್ಟ್ ಡೇ ಅದನ್ನು ಮಾಡ್ತಾ ಇದ್ದಾರೆ. ಸೆಕೆಂಡ್ ಡೇ ಏನು ಗಿಡಗಳು, ಏನೋ ತೆಂಗಿನ ಸಸಿ ರೈತರುಗಳಿಗೆ 2 ಇಲ್ಲ 3 4 ಆ ಥರ ತೆಂಗಿನ ಸಸಿ ಕೊಡೋ ಕಾರ್ಯಕ್ರಮಗಳು. ಮೂರನೇದು ಕಾನೂನು ಏನಿದೆ ರೈತರುಗಳಿಗೆ ಅದನ್ನು ಅರಿವು ಮೂಡಿಸೋದು. ಆಮೇಲೆ ಏನೇನಿದೆ ಈಗ ನಮ್ಮ ಸ್ಕೂಲಿಂದು, ಆಮೇಲೆ ವ್ಯಾಯಾಮ ಮಾಡಿಸೋದಲ್ಲಿ, ಎಕ್ಸಸೈಸ್ ಮಾಡಿಸೋದಲ್ಲಿ ಒಂದು ಅವೇರ್ನೆಸ್ಗಳು, ಏನೇನು ಕಾನೂನಿನ ಬಗ್ಗೆ ಆಗ್ಬೋದು, ಇನ್ನೊಂದು ಆಗ್ಬೋದು, ಮತ್ತೊಂದು ಆಗ್ಬೋದು. ಸೊ ಇದೆಲ್ಲ ತುಂಬ ಖುಷಿ ತರೋಂಥ ವಿಚಾರಗಳು. ಸೊ ಅದರಲ್ಲೂ ನಮ್ಮ ಪಂಚಾಯತಿಗೆ, ನಮ್ಮ ಜಕ್ನಳ್ಳಿ ಗ್ರಾಮಕ್ಕೆ ಬಂದಿರೋದು ತುಂಬ ಸಂತೋಷದ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸ್ಟಾರ್ಟ್ ಆಗಿ ಶುಕ್ರವಾರ ಟೋಟಲ್ 5 ಡೇಸ್ ಇದೆ ಸರ್. ಈಗ ತುಂಬ ಆಗ್ತವೆ, ನಮ್ಮ ರೈತರುಗಳು ತುಂಬ BP ಶುಗರ್ಗಳ ಬಗ್ಗೆ ತುಂಬ ಡಿಲೇ ಮಾಡ್ತಿರ್ತಾರೆ, ಗೊತ್ತಿರಲ್ಲ. ಅದನ್ನಲ್ಲಿ ಅವ್ರಿಗೆ ಒಂದು ಅವೇರ್ನೆಸ್ ಮೂಡಿಸ್ತಾರೆ, ಇದನ್ನು ಚೆಕ್ ಮಾಡಿಸ್ಕೊಂಡು ಟೈಮ್ ಸರಿ ಮಾತ್ರೆಗಳು ತೊಗೊಳ್ಳಿ, ಇದನ್ನು ಅದು ತುಂಬ ಇಂಪಾರ್ಟೆಂಟು. ಈ BP ಲೋ BP ಆಗಿ ತುಂಬ ಜನ ಸತ್ತೋಗಿರೋ ಉದಾಹರಣೆಗಳು ನೋಡಿದಿರೋ, ಮನೆಗಿದ್ರು ಹಂಗೆ ಸತ್ತೋಗಿರೋ ಉದಾಹರಣೆಗಳು ಅದೆಷ್ಟು, ಅಟ್ಲೀಸ್ಟ್ ಒಂದು 100ದಲ್ಲಿ ಒಂದು 20 ಭಾಗಕ್ಕೆ ಅನುಕೂಲ ಆದ್ರೂ ನಮಗೆ ಎಷ್ಟೋ ಸಮಾಧಾನ ಆಗುತ್ತೆ. ರೋಟ್ರಿ ವತಿಯಿಂದ ನಾವು ಎಲ್ಲ ಕಡೆಯೂ ಏನು ಮಾಡ್ತೀವಿ ಅಂದರೆ ಜನರಿಗೆ ಅನುಕೂಲ ಆಗಬೇಕು. ಇವಾಗ ಐಸ್ ಕ್ರೀನಿಂಗ್ ಇರ್ಬೋದು, ಹೆಲ್ತ್ ಕ್ಯಾಂಪ್ ಇರ್ಬೋದು, ಲಕ್ಷಕಲ್ಪ ವೃಕ್ಷ ವಿತರಣೆ ಆಗ್ಬೋದು. ಏನಾಗಿದೆ, ಕೋವಿಡ್ ನಂತರ ಜನರಿಗೆ ಒಂಥರ ಭಯ ಬಂದ್ಬಿಡಿದೆ, ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಈ ಥರ ಮಾಡೋದ್ರಿಂದ ಎಲ್ಲರಿಗೂ ಒಂದು ಧೈರ್ಯ ಇರುತ್ತೆ, ಐಸ್ ಕ್ರೀನಿಂಗು ಇರುತ್ತೆ, ಅವ್ರಿಗೆ ಫ್ರೀ ಸ್ಪೆಕ್ಟಕಲ್ಸ್ ಕೊಡ್ತಾ ಇದ್ದೀವಿ. ಸೊ ಆ ಥರ ಅವ್ರಿಗೆ ತೊಗೊಳಕ್ಕಾಗಿಲ್ಲ ಅಂದ್ರೆ ನಾವು ಕೊಡೋದ್ರಿಂದ ಅವ್ರಿಗೆ ಅನುಕೂಲ. ಇವಾಗ ಏನಾಗುತ್ತೆ ಅಂದರೆ, ಇವತ್ತಿಂದ ಶುಕ್ರವಾರದ 5 ದಿನ ಕಾರ್ಯಕ್ರಮ ಇದು. ಇವಾಗ NSS ವಾಲಂಟಿಯರ್ಸ್ ಇರೋದ್ರಿಂದ ಅವ್ರಿಗೆ ಸರ್ವಿಸೇ ಮೇನ್ ಮೋಟೋ. NSS ಹೆಂಗೆ ಅಂದರೆ, ಇವಾಗ ಈ ಗ್ರಾಮದಲ್ಲಿ ಏನಾದರೂ ಸ್ವಚ್ಛತೆ ಮಾಡಬೇಕು ಅಂದರೆ ಅದಕ್ಕೆ ಫಸ್ಟ್ ಪ್ರಾಮುಖ್ಯತೆ ಕೊಡ್ತಾರೆ. ಇವಾಗ ನೋಡಿ, ಈ ಶಾಲೆ ಶಿಬಿರ ನೋಡಿದ್ರೆ ನಿಮ್ಗೆ ಎಷ್ಟು ಕ್ಲೀನ್ ಆಗಿದೆ ಅನಿಸುತ್ತೆ. ಸುತ್ತಮುತ್ತಲು ಕ್ಲೀನ್ ಆಗಿರೋದ್ರಿಂದ ಅವ್ರಿಗೆ ಇನ್ನೂ ಅನುಕೂಲ. ಆ್ಯಕ್ಚುಲಿ ಇನ್ನೂ ಅವ್ರಿಗೆ ಮೋಟಿವೇಟ್ ಮಾಡೋಕ್ಕಾಗುತ್ತೆ, ಚೆನ್ನಾಗಿ ಮಾತಾಡ್ಬೋದು. ಇನ್ನು ಸ್ವಚ್ಛತೆ ಬಗ್ಗೆ ಅವ್ರು ತುಂಬಾ ಗಮನ ಕೊಡೋದ್ರಿಂದ ಅವ್ರಿಗೆ ಅನುಕೂಲ ಆ್ಯಕ್ಚುಲಿ.